ಕೈಯಾಗೊಂದು ಗುದ್ದಲಿಲ್ಲ ಕುರುಪಿಲ್ಲ ಕುಡುಗೋಲಿಲ್ಲ ಕ್ವಾಡ್ಲಿಲ್ಲ ಏನಿವ ಬೀಗರ್ ಬಂದಂಗ ಹೊಲಕ್ಕೆ ಬರ್ತಾನ್ರಿ ಬೀಗರ್ ಬರ್ತಾರಲ್ಲ ಮನೆಗೆ ಗೊತ್ತೈತಲ್ಲ ಅವರೇನ್ ಮಾಡಕ್ ಬರೋರಲ್ಲ ಉಣ್ಣ ಕಟ್ಟ ಬರೋರು ಬೀಗರು ಬೀಗರ್ ಅಂದ್ರೆ ಏನು ಮಾಡಕ್ ಬರೋರು ಅಲ್ಲ ಬೀಗರ್ ಅಂದ್ರೆ ಉಣ್ಣಕ್ಕೆ ಬರೋರು ಇವ ಹೊಲಕ್ಕೆ ಬೀಗರ್ ಹೋದಂಗ ಹೋಗ್ತಾನ ಹೋಗಿ ಬದುವಿನ ಮ್ಯಾಗ ನಿಂತು ಹಿಂಗ ಹಿಂಗ ನೋಡಿದ್ನಂದ್ರ ಹಾ ಆಯ್ತು ಬೇಷ ಐತನ ಹಾಳಿದ್ ಹಿಡ್ದು ಮತ್ತ ಕಿಕ್ ಹೊಡೆದನ ಮತ್ತ ಹಾಳು ಹೊಂಟನ ಅದು ಮಳಿ ಅಂತೈತಿ ನಮ್ಮ ಮಂದಿ ಯಾರೋ ಕಾಣವಲ್ರು ಇನ್ ಯಾರ ಸಲುವಾಗಿ ಮಳಿ ಸುರಿಸ್ಲಿ ಅಂತ ಅದು ಮುಂದೆ ಹೋಗಾಕತ್ತೈತಿ ಅವ್ರ ಪೈಕಿ ಯಾರ ಕೆಳಗ್ ಬೇಕಲ್ಲ ಅದು ಅಂತೈತಿ ಗಿಡ ಅದಾವನು ಕರೆ ನಮ್ ಗೆಳೆಯಾರಂದ್ರೆ ಗಿಡಗಳಪ್ಪ ಗಿಡಗಳ ಕೆಳಗಿರ್ಲಿ ಯಾಕಂದ್ರ ನಾ ಕೆಳಗ ಕೆಡವಿದ ನೀರ ಹಿಡಿದಿಡವ್ರ ಯಾರು ಇರ್ಲಿಲ್ಲ ಅಂದ್ರೆ ನಾ ಬಿದ್ದರೆ ಏನು ಉಪಯೋಗ ಹರ್ಕೊಂಡ ಹೋಗುದಲ್ಲ ಎಕರೆಕ್ ಇಪ್ಪತ್ ಮೂವತ್ ಗಿಡಗಳು ಇರ್ಬೇಕು ಹೊಲ್ದಾಗ ಬದುವಿನಾಗ ಗಿಡಗಳು ಇರ್ಬೇಕು ಯಾರ ಬದುವಿನಾಗ ಗಿಡಗಳ ಇಲ್ಲ ಏ ಜಾಲಿ ಏ ಮುಳ್ರಿ ಅಂದ ಅದನ್ನು ಕಡ್ದ ಬಸರಿ ಗಿಡ ಅದಕ್ಕೆ ಅದು ಕೆಲಸಕ್ಕೆ ಬರುದಲ್ರಿ ಏನು ಕೆಲಸ ಅಲ್ಲ ಹೋಗಿಸಲ್ಲ ಹಾಲು ಗಿಡ ಬಸರಿ ಗಿಡ ಹತ್ತಿ ಗಿಡ ಎಲ್ಲ ಅವನು ತಕ್ಕಡ್ದ ಹೋಗದ ಇನ್ ಏನಾರ ಇಟ್ಟಾನಂತೀರಿ ಏನು ಇಲ್ಲಿ ಇವನ ಒಬ್ಬನ ಉಳ್ದಾನೆ ಕಾಗಿ ಗುಬ್ಬಿ ಸಹಿತ ಹೊಲ್ದಾಗ ಕುಂದರ್ಬಾರ್ದು ಅಟ್ಟು ವ್ಯವಸ್ಥೆ ಮಾಡ್ಕೊಂಡು ಸ್ವಚ್ಛ ಕೂತಾನ ಹೊಲ ಅಂದ್ರೆ ಜಳ 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 ಅಂತೈತಿ ಸ್ವಚ್ಛ ಕುಂತೈತಿ ಹೊಲ ಹೊಲ್ದಾಗ ಏನು ಇಲ್ಲ ಇಲ್ಲ ಮಣ್ಣು ಅಟ್ಬಿಟ್ರೆ ಮತ್ತೆ ಯಾರು ಇಲ್ಲ ಅದು ಇವನ್ ದಾರಿ ನೋಡಕ್ ಹತ್ತೈತಿ ಯಾವಾಗ ಹೋದಾನು ಯಾವಾಗ ಹಾಕೊಂಡಿನ ಹೊಟ್ಟಾಗಂತ ಮನುಷ್ಯ ಅಂದ್ರೆ ಏಂತ ಒಬ್ಬನದ ನಾವನ್ ಕೂಡ ಸಾಕಷ್ಟು ಹಕ್ಕಿಗಳದಾವು ಪಕ್ಷಿಗಳದಾವು ಅವಕರ ಸಲುವಾಗಿ ಗಿಡ ಬೇಕು ಅವ ಮ್ಯಾಗ ಹಕ್ಕಿ ಪಕ್ಷ ಒಂದ್ ಗಿಡ ಇಪ್ಪತ್ ಇಪ್ಪತ್ತೈದು ವರ್ಷದ ಗಿಡ ಇತ್ತಂದ್ರೆ ಎಷ್ಟು ಕೆಲಸ ಮಾಡ್ತದ ಗೊತ್ತೈತೆ ನಿಮಗ ಒಂದ್ ಗಿಡ ಇತ್ತಂತಂದ್ರ ವರ್ಷಕ್ಕೆ 50,000 ರೂಪಾಯಿ ನೀರ್ ಹಿಡ್ದಿಡ್ತೈತಿ ಕೆಳಗ್ ನೀವು ನೀರ್ ಕೊಂಡ್ಕೊಂಡು ಬಂದ್ರೆ ಎಷ್ಟು ರೊಕ್ಕ ಹತ್ತೈತಲ್ಲ ಅಷ್ಟ ನೀರ ತನ್ನ ಬೇರಿನ ಮುಖಾಂತರ ಕೆಳಗ್ ನೆಲದಾಗ ಕಳಿಸಿ 50,000 ರೂಪಾಯಿ ನೀರ್ ಹಿಡ್ದಿಡ್ತೈತಿ ಒಂದೂವರೆ ಲಕ್ಷ ರೂಪಾಯಿದು ಉಳಿದ ಕೆಲಸ ಮಾಡ್ತೈತಿ ಏನು ನಮಗ್ ಬೇಕಾದ ಆಕ್ಸಿಜನ್ ಕೊಡ್ತೈತಿ ಮತ್ ಈ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಕನ್ವರ್ಟ್ ಮಾಡಿ ಆಕ್ಸಿಜನ್ ಮಾಡಕ್ ಮತ್ ಗಿಡ ಬಿಟ್ರೆ ಅದಾರ ಯಾರು ಮತ್ ಈ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಐತೆ ಅದನ್ನೊಳಗ್ ಗ್ಲೂಕೋಸ್ ದೊಳಗ್ ಪರಿವರ್ತನೆ ಮಾಡಿ ತಿನ್ನಕ್ ಕೊಡೋರು ಯಾರದಾರ ನೆಳ ಕೊಡೋರು ಯಾರದಾರ ಅದ್ರ ತಪ್ಪಲ ಬಿದ್ದು ಅಂದ್ರೆ ತೆಳಗ ಆ ತಪ್ಪಲ ಕೊಳತು ಭೂಮಿಯೊಳಗಿರುವಂತ ಜೀವಾಣುಗಳಿಗೆ ಅನ್ನಕ್ಕೈತಿ ಇದೆಲ್ಲ ಕೂಡಿಸಿ 1.5 ಲಕ್ಷ ರೂಪಾಯಿ ವರ್ಷ ಕೊಡ್ತೈತ ಅಂದ್ರೆ ವರ್ಷ ಏನು ಮಾಡ್ಲಿಲ್ಲ ಅಂದ್ರೆ 2 ಲಕ್ಷ ರೂಪಾಯಿ ನಮ್ಗೆ ಗೊತ್ತಾಗಲಾರ್ದಂಗ ನಮ್ ಭೂಮಿಗೆ ನಮಗ ಕೊಡುವಂತ ಗಿಡಗಳು ಇವೇನ್ ಕೆಲಸಕ್ಕೆ ಬರ್ತಾವ ಅಂತ ಎಲ್ಲಾನು ಕೊಡದೋಗ್ದೀವಿ ಈಗ ಯಾರದಾರ ನಮ್ಮನ್ನ ಕಾಪಾಡೋರು ನಾವು ಗಿಡಗಳ ಕಾಪಾಡಿದ್ದೀವಿ ಅಂದ್ರೆ ಗಿಡಗಳು ನಮ್ಮನ್ನ ಕಾಪಾಡ್ತಿದ್ದು ಎಲ್ಲ ಅರ್ಥದಿಂದ ಒಂದ್ ಗಿಡದ ಬೇರ್ ನೆಲದಾಗ ಹೋತಂದ್ರ ನೀವ್ ಯಾವಾಗ ಬೇಕಾದಾಗ ಹಡ್ಡಿ ನೋಡ್ರಿ ಗಿಡದ ಬೇರ್ ತೆಗೆದ್ ನೋಡಿದ್ರೆ ಅಂದ್ರ ಹಸಿ ಇರ್ತಾವ ಬೇರ್ ಹಿಂಗ್ ಕೈ ಹಚ್ಚಿದ್ರ ಅಂದ್ರೆ ಕೈ ನೀರ್ ಹತ್ತತಿ ಆ ಬೇರ್ಗಳಿಗೆ ನಮ್ ಇರ್ತೈತಿ ಅಂತೀರಿ ಇಲ್ಲ ಅಂತೀರಿ ನೋಡ್ರಿ ಅನಿ ಯಾವಾಗಾರ ಇಲ್ಲ ಇಲ್ಲ ಏನ್ ನೋಡೋರು ನೀವು ನಮಿ ಇರ್ತೈತಿ ಕೆಳಗ ಒಂದ್ ಗ್ರಾಮ್ ಅದ್ರೊಳಗಿಂದ ಕಟ್ ಮಾಡಿ ನೀವು ಸೂಕ್ಷ್ಮ ದರ್ಶಕದ ಕೆಳಗ ಹಾಕಿದ್ರೆ ಅಂದ್ರ ಒಂದ್ ಗ್ರಾಮ್ನೊಳಗ 10,000ಕ್ಕಿಂತಲೂ ಹೆಚ್ಚು ಜೀವಾಣುಗಳು ಅದರೊಳಗಿರ್ತಾವ ಆ ಜೀವಾಣುಗಳೇನ್ ಸಾದಾ ಜೀವಾಣುಗಳಲ್ಲ ಆ ಜೀವಾಣುಗಳು ಪ್ರತಿ ಕ್ಷಣನೂ ಹುಟ್ಟುತ್ತಿರ್ತಾವು ಸಾಯ್ತಿರ್ತಾವು ಅದರೊಳಗಿರುವಂತ ಭೌತಿಕ ಮತ್ತು ರಾಸಾಯನ ವಿಸರ್ಜನೆ ಏನಾಗ್ತದ ಅದರಿಂದ ಭೂಮಿಯಲ್ಲಿರುವಂತ ಬೇರೆ ಜೀವಾಣುಗಳಿಗೆ ಆಹಾರ ಸಿಕ್ಕು ಆ ಜೀವಾಣುಗಳು ನಮ್ಮ ಬೆಳೆಗೆ ಅನ್ನ ಕೊಡ್ತಿರ್ತಾವ ಏ ಗಿಡದ ಬೇರ್ಲಿ ಏನಾಗೋದೈತ್ರಿ ಅಂತೀವಿ ಗಿಡದ ಬೇರನ ಅವು ನೆಲದಾಗ ಹೋಗೋಲಕ್ಕ ಭೂಮಿಯೊಳಗಿರುವಂತ ಎಲ್ಲ ಜೀವಾಣುಗಳಿಗೆ ಆಹಾರ ಒದಗಿಸುವಂತ ಕೆಲಸ ಅವು ಮಾಡ್ತಾವ ಆ ಜೀವಾಣುಗಳು ನಮ್ಮ ಬೆಳೆಯನ್ನ ಬೆಳೆತರ್ತಾವ ಮತ್ತೇನು ಒಂದನ ಮನಿ ಜೀವಾಣು ಅದಾವ್ರೆ ಮಣ್ಣಾಗ ನಮ್ಮ ಬೆಳೆಗಳನ್ನ ಒಂದ್ ಬೀಜ ಹಾಕಿದ್ರಿ ಅಂತಂದ್ರ ಅದಕ್ಕೆ ಕಾವು ಕೊಟ್ಟು ಮೊಳಕೆ ಒಡೆಯಂಗ್ ಮಾಡು ಯಾರು ಅಂದ್ರೆ ಅವು ಜೀವಾಣುಗಳು ಮ್ಯಾಗ ಬಂದು ಅಂತಂದ್ರ ಅವಕ್ಕೆ ಬಣ್ಣ ಕೊಡುವ ಅವ ನೀರ್ ಕೊಡುವ ಅವ ಗೊಬ್ಬರ ಕೊಡುವ ಅವ ಎತ್ತರ ಮಾಡುವುದು ಅವ ಬ್ಯಾರೆ ಬ್ಯಾರೆ ಏನರ ರೋಗ ಬಂದು ಅಂದ್ರೆ ತಕ್ಷಣ ಆ ರೋಗಗಳಿಗೆ ಔಷಧ ಕೊಡುವ ಸಹಿತ ಜೀವಾಣುಗಳ ತೆಳಗ ಮತ್ತ ಏ ಇಲ್ರಿ ನಾವೀಗೆಲ್ಲ ಔಷಧ ಪೌಷಧ ಹೊಡೆದು ನಾವು ಕಂಟ್ರೋಲ್ ಮಾಡ್ತೀವಿ ನಾವು ಯಾಕೆ ಮಾಡು ಪಾಳೆ ಬಂತು ಅಂದ್ರೆ ಅವು ಕೆಳಗಿನ ಎಲ್ಲ ರಾಸಾಯನಿಕ ಗೊಬ್ಬರ ಅದನ್ನ ಇದನ್ನ ಹಾಕಿ ಕೊಂದೀವಿ ಈಗ ಯಾರೂ ರಕ್ಷಣೆ ಮಾಡೋರಿಲ್ಲ ಈಗ ನಾವು ಮಾಡು ಪಾಳೆ ಬಂದೈತಿ ಮ್ಯಾಗ ಹಾಕಿ ಅಂದ್ರೆ ಯಾವ ಮನುಷ್ಯಂದು ಇನ್ಸುಲಿನ್ ಗ್ರಂಥಿ ಅಂತ ಇರ್ತೈತಲ್ಲ ಇನ್ಸುಲಿನ್ ಸ್ರವಿಸುವಂತ ಒಂದು ಗ್ರಂಥಿ ಇರ್ತೈತಲ್ಲ ಅದನ್ನ ನಾವು ಹಾಳು ಮಾಡ್ಕೊಂಡಿವ್ ಒಂದ್ ಸಾರಿ ಅಂದ್ರೆ ಹಿಂದಾಗಡೆ ಬರೇ ಮ್ಯಾಲಿಂದ ಇನ್ಸುಲಿನ್ ಕೊಟ್ಟ ಅವನ್ ಕಾಪಾಡ್ಬೇಕಲ್ಲ ಹಂಗ ನಮ್ಮ ಭೂಮಿ ಲೆಕ್ಕ ಆಗೈತಿ